ಇದೊಂದು ಫಾಲೋ ಮಾಡಿದ್ರೆ ದುಡ್ಡಿನ ಸಮಸ್ಯೆ ಬರಲ್ಲ. ಕಷ್ಟಪಟ್ಟು ದುಡಿದ ದುಡ್ಡು ಕಷ್ಟಕಾಲದಲ್ಲಿ ಕೈಯಲ್ಲಿಲ್ಲ ಎಂದಾದರೆ ದುಡಿದು ಏನು ಪ್ರಯೋಜನ ಹೇಳಿ? ಹಣ ಸಂಪಾದಿಸುವುದಕ್ಕಿಂತ ಹಣವನ್ನು ಉಳಿಸುವುದು ಮುಖ್ಯ. ಇದು ಎಲ್ಲರಿಗೂ ಸುಲಭದ ಮಾತಲ್ಲ. ಹೊಸ ಉದ್ಯೋಗ ಆರಂಭಿಸಿದವರಿಗೆ ಅಥವಾ ಮೊದಲಿನಿಂದಲೂ ಹಳೆಯ ಹೂಡಿಕೆಯ ವಿಧಾನಗಳನ್ನು ನಂಬಿದವರಿಗೆ ಈ ತೊಂದರೆ ಹೆಚ್ಚು ಬರುತ್ತದೆ. ಇಂದು ನಾವು ನಿಮ್ಮ ಈ ಸಮಸ್ಯೆಯನ್ನು ಪರಿಹರಿಸುತ್ತೇವೆ. ಸೇವಿಂಗ್ಸ್ ಮಾಡುವುದು ಅಂದ ಕೂಡಲೇ ಮನೆಯಲ್ಲಿ ಹಣವನ್ನು ಸೇಫ್ ಆಗಿ ಎತ್ತಿಡುವುದು ಅಂತಲ್ಲ. 50-30-20 ಫಾರ್ಮುಲಾ, 50-30-20 ಸೂತ್ರ ಗೊತ್ತಿದ್ಯಾ? ಭಯಪಡಬೇಡಿ, ಇದು ಗಣಿತದ ಕಠಿಣ ನಿಯಮವಲ್ಲ, ಆದರೆ ಆರ್ಥಿಕ ಜೀವನದಲ್ಲಿ ಸಮತೋಲನವನ್ನು ಸೃಷ್ಟಿಸುವ ಸರಿಯಾದ ಮಾರ್ಗವಾಗಿದೆ. ಈ ಸೂತ್ರದ ವಿಶೇಷತೆ ಏನೆಂದರೆ, ಇದನ್ನು ಕಾರ್ಯಗತಗೊಳಿಸಿದ ನಂತರ ನೀವು ನಿಮ್ಮ ಖಾತೆಯಲ್ಲಿ ಹಣವನ್ನು ಉಳಿಸಲು ಪ್ರಾರಂಭಿಸುತ್ತೀರಿ. ನೀವು ಭವಿಷ್ಯಕ್ಕಾಗಿ ಹಣವನ್ನು ಸೇರಿಸಲು ಸಾಧ್ಯವಾಗುತ್ತದೆ. ಈ ಸೂತ್ರದ ಅಡಿಯಲ್ಲಿ ನೀವು ನಿಮ್ಮ ಆದಾಯವನ್ನು 3 ಭಾಗಗಳಾಗಿ ವಿಂಗಡಿಸಬೇಕು. ಮೊದಲ 50% ಮೂಲಭೂತ ಅಗತ್ಯಗಳಿಗೆ, 30% ಒಬ್ಬರ ಆಸೆಗಳನ್ನು ಪೂರೈಸಲು ಮತ್ತು 20% ಉಳಿತಾಯ ಮತ್ತು ಹೂಡಿಕೆಗೆ ಬಳಸಲಾಗುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ಪ್ರತಿಯೊಂದು ಅಗತ್ಯವೂ ಸಹ ಪೂರೈಸಲ್ಪಡುತ್ತದೆ. ಉಳಿತಾಯದ ಮೊದಲು ಸಾಲದಿಂದ ಮುಕ್ತಿ. ಸರಿಯಾದ ಆರ್ಥಿಕ ಯೋಜನೆ ಇಲ್ಲದೆ ಈ ಸಾಲ ತೆಗೆದುಕೊಂಡರೆ ಜೀವನ ಕಷ್ಟವಾಗುತ್ತದೆ. ಸಾಲದ ಹೊಡೆತದ ಪರಿಣಾಮ ಹೂಡಿಕೆಯ ಮೇಲೂ ಬೀಳುತ್ತದೆ. ತಜ್ಞರ ಪ್ರಕಾರ, ಮೊದಲನೆಯದಾಗಿ ಆರಂಭದಲ್ಲಿ ಸಾಲ ತೆಗೆದುಕೊಳ್ಳಬಾರದು. ಕಾರುಗಳು, ದುಬಾರಿ ಮೊಬೈಲ್ಗಳು, ವಿದೇಶ ಪ್ರವಾಸಗಳು, ಇಂತಹ ಕೆಲವು ಖರ್ಚುಗಳನ್ನು ಯುವಕರು ಆರಂಭದಲ್ಲಿ ಮಾಡಲು ಇಷ್ಟಪಡುತ್ತಾರೆ. ಆದರೆ ಈ ಹಂತವು ಅವರಿಗೆ ಹೆಚ್ಚಿನ ಹೊರೆಯಾಗುತ್ತದೆ. ಈ ಸಾಲವನ್ನು ಮರುಪಾವತಿಸಲು ಹೆಚ್ಚಿನ ಸಂಬಳವನ್ನು ಕಳೆಯುತ್ತವೆ. ಎಷ್ಟೇ ಸಂಪಾದಿಸಿದರೂ ಹಣ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಎಷ್ಟೇ ದುಡಿದರೂ ತಿಂಗಳು ಮುಗಿಯುವ ಮುನ್ನವೇ ಪರ್ಸ್ ಖಾಲಿಯಾಗುತ್ತೆ. ಮನೆ ಖರ್ಚಿಗೆ ಎಷ್ಟು ಹಣ ಕೊಟ್ಟರೂ 15-20 ದಿನದಲ್ಲಿ ಸ್ಥಿತಿ ಹದಗೆಡುತ್ತದೆ. ನಿಮಗೂ ಇದೇ ರೀತಿಯಾಗುತ್ತಿದೆಯೇ? ಇದು ಪ್ರಪಂಚದ ಬಹುತೇಕ ಜನರ ಸ್ಥಿತಿಯಾಗಿದೆ. ಇದಕ್ಕೆ ಬಜೆಟ್ ನಿರ್ವಹಣೆಯೇ ಕಾರಣ. ಬಜೆಟ್ ಕೇವಲ ಸರ್ಕಾರ ಮತ್ತು ಕಂಪನಿಗೆ ಮಾತ್ರವಲ್ಲ, ಅದು ನಿಮ್ಮದು ಮತ್ತು ನಮ್ಮದು.